ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ದಿವ್ಯ ಬಾಲ ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೈವವಾಕ್ಯದ ವಿಧಿಯಲ್ಲಿ ಮೊದಲನೇ ವಾಚನದಲ್ಲಿ ಸಂತ ಯೋಹಾನರು ಪ್ರಭು ಯೇಸು ನಮಗೆ ನೀಡಿದ ಕಟ್ಟಳೆಯ ಬಗ್ಗೆ ನಮಗೆ ತಿಳಿಸುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆದ ಬಳಿಕ ಪ್ರಭು ಯೇಸು ಹೇಳಿದಂತಹ ಕಟ್ಟಳೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸಿರಿ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮಳೆ ಮೋಡ ಕಟ್ಟಿತು ಹೇಗೆ, ಮಳೆ ಆದಿತು ಹೇಗೆ, ಮತ್ತು ಗಡಿಯಲ್ಲಿ ಯುದ್ಧ ನಿಂತಿತು ಹೇಗೆ ಎಂದು ಕವಿ ಜಿ ಶಿವರುದ್ರಪ್ಪರವರು ಹೇಳ್ತಾರೆ. ಆದ್ದರಿಂದ ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನವಾಗಿದೆ. ಶುಭ ಸಂದೇಶದಲ್ಲಿ ಪ್ರೀತಿಯ ರಕ್ಷಕರು ಜಗದ್ರಕ್ಷಕರು ಭೂವಿಗೆ ಬಂದಾಗ ಆ ಜಗದ್ರಕ್ಷಕರ ಮುಖಾಂತರ ಉಂಟಾಗುವಂಥ ಕೋಲಾಹಲ ಗೊಂದಲಗಳ ಬಗ್ಗೆ ಸಿಮಿಯೋನ್ ಪ್ರವಾದಿ, ಮಾತೆ ಮರಿಯಮ್ಮನವರಿಗೂ, ಜೋಸೆಫನವರಿಗೂ, ದೇವಾಲಯದ ಕಾಣಿಕೆಯಾಗಿ ಅರ್ಪಿಸಲು ಬಂದ ಬಾಲ ಯೇಸುವನ್ನು ತನ್ನ ಕರಗಳಲ್ಲಿ ಎತ್ತಿಕೊಂಡು ಹೇಳಿದ ಪ್ರವಾದನಿಂದ ಶುಭ ಸಂದೇಶವಾಗಿದೆ. ದುಃಖವೆಂಬ ಅಲಗೊಂದು ನಿನ್ನ ಹೃದಯವನ್ನು ತೆಗೆಯಿದೆ ಎಂದು, ಯಾವ ರೀತಿಯ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರ ಮತ್ತು ಅವರುಗಳ ಕಷ್ಟದ ಬಗ್ಗೆ ಸಿಮೆಯನ್ನು ತಿಳಿಸುತ್ತಾರೆ. ಪ್ರಥಮೆ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಮಗು ಈ ಪ್ರಪಂಚದಕ್ಕೆ ಬಂದಾಗ ದೇವರ ಚಿತ್ತ, ದೇವರ ಕನಸನ್ನು ಹೊತ್ತರುತ್ತದೆ. ಆ ಕನಸನ್ನು ಸಾಕ್ಷಾತ್ಕಾರಗೊಳಿಸಲು ಸಹಾಯ ಮಾಡುವುದು ತಂದೆ ತಾಯಿಗಳು ಗುರಿಯರ ಕರ್ತವ್ಯವಾಗಿದೆ. ಆದ್ದರಿಂದ ಪ್ರಭು ಯೇಸು ತಂದೆ ತಾಯಿಗಳಿಗೆ ವಿಧೇಯರಾಗಿ ದೈವ ಸ್ವಭಾವದಲ್ಲೂ ಮನುಷ್ಯ ಸ್ವಭಾವದಲ್ಲೂ ಪ್ರವರ್ತಿಸಿ ಬೆಳೆದಂತೆ ನಮ್ಮ ಮಕ್ಕಳು ಸಹ ದೇವರಿಗೆ ವಿಧೇಯರಾಗಿ ದೇವರ ಚಿತ್ತವನ್ನು ನೆರವೇರಿಸುವ ಕೃಪೆಗಾಗಿ ಬಾಳಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ, ಸುತ್ತಮುತ್ತ ಪವಿತ್ರಾತ್ಮನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಶೋಭಿಸುವ ಬಾಲಯೇಸುವೇ